ನೀವೇನಾದ್ರೂ ಫಸ್ಟ್ ಟೈಮ್ ಫೇಸ್ಬುಕ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ತಾ ಇದ್ರೆ, ಫೇಸ್ಬುಕ್ ಆಡ್ಸ್ ಮ್ಯಾನೇಜರ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಕ್ಯಾಂಪೇನ್ ನ ಸೆಟಪ್ ಮಾಡ್ತಾ ಇದ್ರೆ, ನೀವು ಯಾವ ತರ ಒಂದು ಕ್ಯಾಂಪೇನ್ ನ ಸೆಟಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ, ಅದನ್ನ ಒಂದ್ಸಲ ನೋಡ್ಬಿಡಿ. ಆಮೇಲೆ ಈ ವಿಡಿಯೋನ ಅಪ್ಡೇಟ್ ಮಾಡಿರ್ತೀವಿ, ಈ ವಿಡಿಯೋನ ನೋಡ್ಬಿಟ್ಟು ಇದನ್ನ ಪಾಸ್ ಮಾಡಿ ಮಾಡಿ ಕೂಡ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವ್ದೇ ಒಂದು ಕ್ಯಾಂಪೇನ್ ಲಾಂಚ್ ಮಾಡಬೇಕು ಅಂದ್ರೆ, ಸೆಟಪ್ ಮಾಡಬೇಕು ಅಂದ್ರೆ, ಇಟ್ ಇಸ್ ನಾಟ್ ದಾಟ್ ಡಿಫಿಕಲ್ಟ್, ನೀವು ಅನ್ಕೋಷ್ಟು ಡಿಫಿಕಲ್ಟ್ ಆಗಿರಲ್ಲ. ಸೊ ಆ ಮೈಂಡ್ ಸೆಟ್ ಇಂದ ಸ್ವಲ್ಪ ಹೊರಗಡೆ ಬಂದು ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ, ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಸೆಟಪ್ ಯುವರ್ ನ್ಯೂ ಕ್ಯಾಂಪೇನ್. ಓಕೆ, ಐ ಆಮ್ ಗೋಯಿಂಗ್ ಟು ಮೈ ಆಡ್ಸ್ ಮ್ಯಾನೇಜರ್, ಹೋಮ್ ಅಲ್ಲಿ ಇದ್ದೀನಿ, ಹೋಮ್ ಇಂದ ಆಡ್ಸ್ ಮ್ಯಾನೇಜರ್ ಹೋಗ್ತಾ ಇದ್ದೀನಿ. ಓಕೆ, ಇವಾಗ ಆಡ್ಸ್ ಮ್ಯಾನೇಜರ್ ಬಂದಾದ್ಮೇಲೆ ನಿಮಗೆ ಒಂದು ಹೊಸ ಕ್ಯಾಂಪೇನ್ ನ ಸೆಟ್ ಮಾಡ್ಬೇಕಾಗಿದ್ರೆ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆ, ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ತರ ಆಪ್ಷನ್ಸ್ ಬಂದಿದೆ, ಇದು ಅಪ್ಡೇಟೆಡ್ ಆಪ್ಷನ್ ಇದೆ, ಅಪ್ಡೇಟೆಡ್ ಸ್ಕ್ರೀನ್ ಆಫ್ ದ ಫೇಸ್ಬುಕ್ ಇಂಟರ್ಫೇಸ್. ಓಕೆ, ಸೊ ಈ ಒಂದು ಸ್ಕ್ರೀನ್ ಅಲ್ಲಿ ಬಂದಾಗ ಯಾವ್ದಾದ್ರು ಚೂಸ್ ಅ ಕ್ಯಾಂಪೇನ್ ಆಬ್ಜೆಕ್ಟಿವ್, ಯಾವ ಉದ್ದೇಶದಿಂದ ಈ ಒಂದು ಕ್ಯಾಂಪೇನ್ ರನ್ ಮಾಡ್ತಾ ಇದೀರಾ ಅನ್ನೋದು ಇಲ್ಲಿ ಕೇಳುತ್ತೆ. ಸೊ ಅದರಿಂದ ನೀವೇನ್ ಮಾಡ್ಬೋದು, ತಿಳ್ಕೋಬೇಕಾಗಿತ್ತು ಅಂದ್ರೆ ನಿಮಗೆ ಯಾವುದು ಒಂದು ಸರಿಯಾದ ಕ್ಯಾಂಪೇನ್ ಆಬ್ಜೆಕ್ಟಿವ್ ನ ಚೂಸ್ ಮಾಡ್ಬೇಕಾಗಬಹುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಕರ್ಸರ್ ನ ತಗೊಂಡೋಗಿ ಆ ಒಂದು ಆಬ್ಜೆಕ್ಟಿವ್ ಮೇಲೆ ಇಡಿ. ಓಕೆ, ಸೊ ಈ ಆಬ್ಜೆಕ್ಟಿವ್ ಮೇಲೆ ಇಟ್ಟಾಗ ಏನಾಗುತ್ತೆ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದರಲ್ಲಿ ಏನೇನು ಕವರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅವೇರ್ನೆಸ್ ಅಲ್ಲಿ ಏನು ಕವರ್ ಆಗ್ತದೆ, ಶೋ ಯುವರ್ ಆಡ್ಸ್ ಟು ಪೀಪಲ್ ಹೂ ಆರ್ ಮೋಸ್ಟ್ ಲೈಕ್ಲಿ ಟು ರಿಮೆಂಬರ್ ದಮ್. ಓಕೆ, ನೀವು ಏನನ್ನ ತೋರಿಸಿರ್ತಿರೋ ಅದನ್ನ ನೆನಪಿನಲ್ಲಿ ಇಟ್ಕೋಬಹುದಾದಂತ ಜನರಿಗೆ ಮಾತ್ರ ಇದನ್ನ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇದು ಯಾವ್ದಕ್ಕೆ ಒಳ್ಳೇದು ಅಂದ್ರೆ, ರೀಚ್ ನ ಇನ್ಕ್ರೀಸ್ ಮಾಡೋದಕ್ಕೆ, ಬ್ರ್ಯಾಂಡ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ, ವಿಡಿಯೋ ವ್ಯೂಸ್ ನ ಹೆಚ್ಚಿಗೆ ಮಾಡೋದಕ್ಕೆ, ಅಂಡ್ ಫೈನಲಿ ಸ್ಟೋರ್ ಲೊಕೇಶನ್ ಅವೇರ್ನೆಸ್. ಇವಾಗ ಒಂದು ಜಾಗದಲ್ಲಿ ನಿಮ್ಮ ಶಾಪ್ ಇರುತ್ತೆ, ಆಫೀಸ್ ಇರುತ್ತೆ, ಅಥವಾ ಗ್ಯಾರೇಜ್ ಇರ್ಬೋದು, ಏನೇ ಇರ್ಬೋದು, ಓಕೆ, ಅಂಗಡಿ ಇರ್ಬೋದು, ಅಲ್ಲಿಂದ ಬೇರೆ ಲೊಕೇಶನ್ ಶಿಫ್ಟ್ ಆಗಿದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಿದೆ, ಆ ಟೈಮಲ್ಲಿ ಈ ಅವೇರ್ನೆಸ್ ಕ್ಯಾಂಪೇನ್ ನೀವು ಯೂಸ್ ಮಾಡ್ಕೋಬಹುದು. ಟ್ರಾಫಿಕ್ ಆಡ್ ಅಂದ್ರೆ ಏನು, ಗುಡ್ ಫಾರ್ ಲಿಂಕ್ ಕ್ಲಿಕ್ಸ್, ಲ್ಯಾಂಡಿಂಗ್ ಪೇಜ್ ವ್ಯೂಸ್, ಮೆಸೆಂಜರ್ ಅಂಡ್ ವಾಟ್ಸ್ಆಪ್ ಕಾಲ್ಸ್. ಓಕೆ, ಇವಾಗ ಸಾಕಷ್ಟು ಜನರಿಗೆ ಏನಾಗಿರುತ್ತೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ನೀವು ಫಸ್ಟ್ ಆಫ್ ಆಲ್ ಏನಂದ್ರೆ ಸೆಲ್ ಮಾಡ್ಬೇಕು ಅಂದ್ರೆ ಲ್ಯಾಂಡಿಂಗ್ ಪೇಜ್ ನ ಕ್ರಿಯೇಟ್ ಮಾಡಿರ್ತೀರಾ. ಆ ಲ್ಯಾಂಡಿಂಗ್ ಪೇಜ್ ಮೇಲೆ ಜನ ಬರಬೇಕು, ಬಂದಾದ್ಮೇಲೆ ಲುಕ್ ಲೈಕ್ ಆಡಿಯನ್ಸ್ ನ ನೀವು ಟಾರ್ಗೆಟ್ ಮಾಡ್ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಮ ಪರ್ಟಿಕ್ಯುಲರ್ ಇವಾಗ ಕ್ಲಿಕ್ಸ್ ಮಾಡಿಸ್ಬೇಕಾಗಿತ್ತು ಅಂದ್ರೆ, ಸಾಕಷ್ಟು ಜನ ಏನ್ ಮಾಡ್ತಾರೆ, ಅಫಿಲಿಯೇಟ್ ಪ್ರೋಗ್ರಾಮ್ ಅಲ್ಲಿ ಕಾಸ್ಟ್ ಪರ್ ಲಿಂಕ್ ಕ್ಲಿಕ್ ಅಂತ ಇರುತ್ತೆ, ಕಾಸ್ಟ್ ಪರ್ ಕ್ಲಿಕ್ ನ ಚೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಅಫಿಲಿಯೇಟ್ ಪ್ರಾಡಕ್ಟ್ ನ ತಗೊಂಡಾಗ ನಿಮಗೆ ಆ ಒಂದು ಲ್ಯಾಂಡಿಂಗ್ ಪೇಜ್ ಅಲ್ಲಿ ಇರುವಂತ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಿಸ್ಬೇಕಾಗಿತ್ತು ಅಂದ್ರೆ ಅದು ನಿಮ್ಮ ಉದ್ದೇಶವಾಗಿದ್ರೆ ಈ ಒಂದು ಟ್ರಾಫಿಕ್ ಆಡ್ ನ ನೀವು ಚೂಸ್ ಮಾಡ್ಕೋಬಹುದು. ಆಮೇಲೆ ಲ್ಯಾಂಡಿಂಗ್ ಪೇಜ್ ವ್ಯೂಸ್. ಓಕೆ, ಆಸ್ ಯೂಶುವಲ್ ಲ್ಯಾಂಡಿಂಗ್ ಪೇಜ್ ಮೇಲೆ ಟ್ರಾಫಿಕ್ ಜಾಸ್ತಿ ತಗೊಂಡ್ ಬಂದು ಅದ್ರ ಮೇಲೆ ನಿಮ್ಮ ಆಡ್ಸ್ ಕ್ರೆಡಿಬಿಲಿಟಿ ನ ಬಿಲ್ಡ್ ಮಾಡ್ಕೋಬೇಕು, ಮತ್ತೆ ಒಂದು ರೆಲೆವೆಂಟ್ ಟ್ರಾಫಿಕ್ ನ ಡ್ರೈವ್ ಮಾಡ್ಬೇಕಂದ್ರೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಮೆಸೆಂಜರ್ ಅಂಡ್ ವಾಟ್ಸ್ಆಪ್. ಸಾಕಷ್ಟು ಬಿಸ್ನೆಸ್ ಗಳೇನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆನೆ ಮೆಸೇಜಸ್ ಗಳು ಬರಲಿ, ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಆಗಿರ್ಬೋದು, ಈ ಎರಡು ಆಬ್ಜೆಕ್ಟಿವ್ ನಿಮ್ದಾಗಿದ್ರೆ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಅದೇ ತರ ಕಾಲ್ಸ್, ಡೈರೆಕ್ಟ್ ಆಗಿ ಯಾರಾದ್ರೂ ಕಾಲ್ ಮಾಡ್ಲಿ ನನಗೆ ಅಂತಂದ್ರೆ ನೀವು ಟ್ರಾಫಿಕ್ ಆಡ್ ನ ಬಳಸ್ಕೋಬಹುದು. ಎಂಗೇಜ್ಮೆಂಟ್ ಅಂತ ಬಂದಾಗ ಗುಡ್ ಫಾರ್ ಮೆಸೆಂಜರ್, ಇನ್ಸ್ಟಾಗ್ರಾಮ್ ಅಂಡ್ ವಾಟ್ಸ್ಆಪ್. ಈ ಮೂರು ಪ್ಲಾಟ್ಫಾರ್ಮ್ ಗಳಲ್ಲಿ ನಿಮಗೆ ಕಮ್ಯುನಿಕೇಶನ್ ಜಾಸ್ತಿ ಆಗಬೇಕು, ಟ್ರಾಫಿಕ್ ಜಾಸ್ತಿ ಆಗಬೇಕು, ಎಂಗೇಜ್ಮೆಂಟ್ ಜಾಸ್ತಿ ಆಗಬೇಕು ಅಂದಾಗ ಈ ಒಂದು ಆಡ್ ಆಬ್ಜೆಕ್ಟ್ ಅನ್ನು ನೀವು ಚೂಸ್ ಮಾಡ್ಕೋಬಹುದು. ವಿಡಿಯೋ ವ್ಯೂಸ್. ಇವಾಗ ಸಾಕಷ್ಟು ಜನ ಯೂಟ್ಯೂಬರ್ಸ್ ಆಗಿರ್ತಾರೆ, ಯೂಟ್ಯೂಬ್ ನೀವು ಯಾವ್ದಾದ್ರು ಒಂದು ವಿಡಿಯೋನ ಮಾಡಿರ್ತೀರಾ, ಅದು ಸೇಲ್ಸ್ ವಿಡಿಯೋ ಆಗಿರ್ಬೋದು, ಅಥವಾ ಯಾವುದೇ ಒಂದು ಎಜುಕೇಶನಲ್ ವಿಡಿಯೋ ಆಗಿರ್ಬೋದು, ಅವೇರ್ನೆಸ್ ಕ್ಯಾಂಪೇನ್ ವಿಡಿಯೋ ಆಗಿರ್ಬೋದು, ಅಥವಾ ಎನ್ ಜಿ ಒಗಳಿಗಾಗಿ ನೀವು ವಾಲಂಟಿಯರ್ಸ್ ನ ಇನ್ವೈಟ್ ಮಾಡ್ತಾ ಇರ್ಬೋದು, ಅಥವಾ ಫಂಡ್ ರೈಸ್ ಮಾಡ್ತಾ ಇರ್ಬೋದು, ಯಾವುದೇ ಕಾರಣಗಳಿಂದ ನಿಮ್ಮ ವಿಡಿಯೋನ ಜಾಸ್ತಿ ಜನ ನೋಡ್ಲಿ ಅಂತ ನಿಮಗೆ ಆಸೆ ಇದ್ರೆ ಈ ಒಂದು ಆಬ್ಜೆಕ್ಟ್ ನ ನೀವು ಚೂಸ್ ಮಾಡ್ಬೋದು. ಪೋಸ್ಟ್ ಎಂಗೇಜ್ಮೆಂಟ್. ಇವಾಗ ನೀವು ನಿಮ್ಮ ಕ್ಲೈಂಟ್ಸ್ ನ ಅಕೌಂಟ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಆ ಒಂದು ಪೋಸ್ಟ್ ಮೇಲೆ ಸರ್ವೆನ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೇ ತರದ ಎಂಗೇಜ್ಮೆಂಟ್ ನ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ ಅಂದಾಗ ಇದನ್ನ ಚೂಸ್ ಮಾಡ್ಕೋಬಹುದು. ಕನ್ವರ್ಷನ್ಸ್ ಅಂತ ಬಂದಾಗ ಇದರಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಸೆಲ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ ತರ ಒಂದು ಬಾಟಲ್ ನ ಸೆಲ್ ಮಾಡ್ತಾ ಇದ್ದೀನಿ, ಈ ಬಾಟಲ್ ಗೆ ಇವಾಗ ಒಂದು ಆಫರ್ ಕೊಟ್ಟು 499 ಅಲ್ಲೋ ಅಥವಾ 999 ಅಲ್ಲಿ ಮೂರು ಬಾಟಲ್ಸ್ ನ ಅಥವಾ ನಾಲ್ಕು ಬಾಟಲ್ ನ ಬಂಡಲ್ ನ ಸೆಲ್ ಮಾಡ್ತೀನಿ ಅಂದಾಗ ನೀವು ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಇನ್ನು ಲೀಡ್ಸ್ ಒಂದು ಆಬ್ಜೆಕ್ಟಿವ್ ಇದೆ. ಈ ಲೀಡ್ಸ್ ಆಬ್ಜೆಕ್ಟಿವ್ ಅಲ್ಲಿ ಇನ್ಸ್ಟೆಂಟ್ ಫಾರ್ಮ್ಸ್, ಮೆಸೆಂಜರ್, ಕನ್ವರ್ಷನ್ಸ್ ಅಂಡ್ ಕಾಲ್ಸ್, ಈ ನಾಲ್ಕು ಬರುತ್ತೆ. ಓಕೆ, ಇನ್ಸ್ಟೆಂಟ್ ಫಾರ್ಮ್ಸ್ ಅಂದ್ರೆ ಏನು, ಫೇಸ್ಬುಕ್ ಏನ್ ಮಾಡಿದೆ ಅದರದೇ ಆದಂತ ಒಂದು ಇನ್ಸ್ಟೆಂಟ್ ಫಾರ್ಮ್ ನ ಇದ್ರ ಒಳಗಡೆ ಇನ್ಬಿಲ್ಟ್ ಆಗಿ ಕೊಟ್ಟಿರುತ್ತೆ. ನಿಮ್ಮ ಹತ್ರ ಯಾವುದೇ ಲ್ಯಾಂಡಿಂಗ್ ಪೇಜ್ ಇಲ್ಲ, ನೀವೊಂದು ಕಂಪೆಲಿಂಗ್ ಆಡ್ ಕಾಪಿನ ಬರಿಬಹುದು, ವಿನ್ನಿಂಗ್ ಆಡ್ ಕಾಪಿ ಬರಿಬಹುದು. ಬರೆದಾದ್ಮೇಲೆ ಒಂದು ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬಹುದು. ಇದು ಈ ಎರಡನ್ನು ಬಳಸ್ಕೊಂಡು ನೀವು ಆರಾಮಾಗಿ ಒಂದು ಆಡ್ ನ ರನ್ ಮಾಡೋದಕ್ಕೆ ಶುರು ಮಾಡಿದ್ರೆ
ಫೇಸ್ಬುಕ್ ಕೊಡುವಂತ ಒಂದು ಲೀಡ್ ಫಾರ್ಮ್ನ ಬಳಸಿಕೊಂಡು ನೀವು ಲೀಡ್ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಓಕೆ, ಅದಾದ್ಮೇಲೆ ಮೆಸೆಂಜರ್ ಡೈರೆಕ್ಟ್ ಆಗಿ ಮೆಸೆಂಜರ್ ಅಲ್ಲಿ ನಿಮಗೆ ಮೆಸೇಜಸ್ ಬಂದು ಆ ಮೆಸೆಂಜರ್ ಅಲ್ಲಿ ನೀವು ರಿಪ್ಲೈ ಮಾಡ್ತೀನಿ ಅಂದ್ರೆ ನಿಮ್ಮ ಹತ್ರ ಒಂದು ಫಾಲೋ ಅಪ್ ಮಾಡೋದಕ್ಕೆ ಒಂದು ಟೀಮ್ ಇದೆ ಅಂತಂದಾಗ ಈ ಒಂದು ಮೆಸೆಂಜರ್ ಆಡ್ಸ್ ನ ನೀವು ಬಳಸ್ಕೋಬಹುದು. ಅಥವಾ ಕನ್ವರ್ಷನ್ಸ್, ಕನ್ವರ್ಷನ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಎಂಗೇಜ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಲೀಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ. ಅದಾದ್ಮೇಲೆ ಫೈನಲ್ ಆಗಿ ಕಾಲ್ಸ್. ಓಕೆ, ಟ್ರಾಫಿಕ್ ಅಲ್ಲೂ ಕೂಡ ಕಾಲ್ಸ್ ಕೊಟ್ಟಿದ್ದಾರೆ, ಇದರಲ್ಲೂ ಕೂಡ ಕಾಲ್ಸ್ ಆಪ್ಷನ್ ಇದೆ. ಇವಾಗ ಆಪ್ ಪ್ರಮೋಷನ್, ನೀವೇನಾದ್ರೂ ನಿಮ್ಮದೇ ಆದಂತ ಒಂದು ಆಪ್ ನ ಡೆವಲಪ್ ಮಾಡ್ಕೊಂಡಿದ್ದು ಅದನ್ನ ಪ್ರಮೋಟ್ ಮಾಡಬೇಕು, ಸಾಕಷ್ಟು ಜನ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನಿಮಗೆ ಆಸಿದ್ರೆ ಈ ಒಂದು ಕ್ಯಾಂಪೇನ್ ಆಬ್ಜೆಕ್ಟಿವ್ ನ ನೀವು ತಗೋಬಹುದು. ಓಕೆ, ಅಂಡ್ ಡೈರೆಕ್ಟ್ಲಿ ಸೇಲ್ಸ್, ನಿಮ್ಮ ಹತ್ರ ಏನಾದ್ರು ಇ ಕಾಮರ್ಸ್ ಸ್ಟೋರ್ ಇದ್ರೆ ಅಥವಾ ಡೈರೆಕ್ಟ್ ಕ್ಯಾಟಲಾಗ್ ಸೇಲ್ಸ್, ಕ್ಯಾಟಲಾಗ್ ಪ್ರಾಡಕ್ಟ್ಸ್ ಗಳಿದ್ರೆ ಅಥವಾ ಮೆಸೆಂಜರ್ ಅಥವಾ ವಾಟ್ಸ್ಆಪ್ ಮೇಲೆ ನೀವು ಲಿಂಕ್ ಗಳನ್ನ ಕಳಿಸಿ ಡೈರೆಕ್ಟ್ ಸೆಲ್ಲಿಂಗ್ ಮಾಡೋ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಈ ಆಬ್ಜೆಕ್ಟಿವ್ ನ ಚೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಓಕೆ, ಸೊ ಈ ತರ ಮಾಡಿ ನೀವು ಕ್ಯಾಂಪೇನ್ ಆಬ್ಜೆಕ್ಟಿವ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಡ್ ಸೆಟಪ್ ನ ಶುರು ಮಾಡ್ಕೋಬಹುದು. ಇಲ್ಲಿಂದ ಮುಂದೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಆಡ್ ನ ಸೆಟಪ್ ಮಾಡ್ಬೇಕು ಅಂದ್ರೆ ಏನೇನ್ ಸ್ಟೆಪ್ಸ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆಡ್ ಆಬ್ಜೆಕ್ಟಿವ್ ನ ನೀವು ಚೂಸ್ ಮಾಡ್ತಿರೋ ಆ ಒಂದು ಪರ್ಟಿಕ್ಯುಲರ್ ಆಡ್ ಆಬ್ಜೆಕ್ಟಿವ್ ಮೇಲೆ ನಿಮ್ಮ ಸೆಟಪ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಅವೇರ್ನೆಸ್ ಆಡ್ ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬಂದಿರುವಂತ ಎಲ್ಲಾ ಸೆಟಪ್ ನೆಕ್ಸ್ಟ್ ನಾನು ಟ್ರಾಫಿಕ್ ಆಡ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಸೇಮ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಅದೇ ಸೆಟಪ್ ಮತ್ತೆ ಲೀಡ್ಸ್ ಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಸೊ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಲೀಡ್ಸ್ ಅಥವಾ ಓಕೆ ಸೇಲ್ಸ್ ನ ಸೆಲೆಕ್ಟ್ ಮಾಡ್ಕೋತೀನಿ ಅನ್ಕೊಳ್ಳಿ. ಓಕೆ, ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಒಂದು ಕ್ಯಾಂಪೇನ್ ನ ಲಾಂಚ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ನೀವು ಆಡ್ ಆಬ್ಜೆಕ್ಟಿವ್ ನ ಸೆಲೆಕ್ಟ್ ಮಾಡ್ಕೋತೀರ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ ಮುಂದೆ ಮೂರು ಈ ತರ ಬಂದಿದೆ. ಇಂದು ಮೊದಲನೇದು ಆಡ್ ಕ್ಯಾಂಪೇನ್ದು ಸೆಕ್ಷನ್ ಇರುತ್ತೆ, ಎರಡನೇದು ಆಡ್ ಸೆಟ್ ಇರುತ್ತೆ, ಮೂರನೇದು ಆಡ್ ಇರುತ್ತೆ. ಓಕೆ, ಸೊ ಕ್ಯಾಂಪೇನ್ ನೇಮ್ ಬಂದು ನಿಮ್ಗೆ ಏನಾದ್ರೂ ಓಕೆ ಟೆಸ್ಟ್ ಕ್ಯಾಂಪೇನ್ ಅಂತ ನಾನು ಕೊಡ್ತೀನಿ ಇವಾಗ. ಓಕೆ, ಡೈರೆಕ್ಟ್ ಆಗಿ ಆಡ್ ಕ್ಯಾಟಗರಿ ಕೇಳ್ತಾ ಇದೆ, ಆಡ್ ಕ್ಯಾಟಗರಿನ ಮುಟ್ಟೋದಕ್ಕೆ ಹೋಗ್ಬಿಡಿ. ಆಪ್ಷನ್ ಅದೇ ತರ ಇರಲಿ, ಪೂರ್ತಿ ಕೆಳಗಡೆ ಬಂದು ಅಡ್ವಾಂಟೇಜ್ ಕ್ಯಾಂಪೇನ್ ಬಜೆಟ್ ಅಂತ ಕೇಳ್ತಾ ಇದೆ, ಇದು ಆಫ್ ಇದೆ, ಇದನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಆನ್ ಮಾಡ್ಕೊಂಡು ಇದರಲ್ಲಿ ಡೈಲಿ ಬಜೆಟ್ ಇದೆ, ಈ ಡೈಲಿ ಬಜೆಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದು 100 ರೂಪಾಯಿಂದ ಶುರು ಮಾಡ್ಕೋಬಹುದು ನೀವು. ಓಕೆ, ಇಷ್ಟ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇವಾಗ ಇಲ್ಲಿ ಬ್ಲೂ ಕಲರ್ ಹೈಲೈಟ್ ಆಗಿದ್ದು ಕ್ಯಾಂಪೇನ್ ಇಂದ ಹೊರಟು ನೆಕ್ಸ್ಟ್ ಬಂದಿದ್ದು ಆಡ್ ಸೆಟ್ ಮೇಲೆ. ಈ ಆಡ್ ಸೆಟ್ ಮೇಲೆ ನಿಮ್ಮ ಆಡ್ ಸೆಟ್ ಹೆಸರನ್ನ ಟೆಸ್ಟ್ ಕ್ಯಾಂಪೇನ್ ಅಂತ, ಟೆಸ್ಟ್ ಆಡ್ ಸೆಟ್ ಅಂತ ಕೊಡ್ತೀನಿ. ಓಕೆ, ಈ ಹೆಸರುಗಳು ಫ್ರಂಟ್ ಎಂಡ್ ಅಲ್ಲಿ ಯಾರಿಗೂ ಕಾಣಿಸಲ್ಲ. ಓಕೆ, ಸೊ ಹಾಗಾಗಿ ಬ್ಯಾಕ್ ಎಂಡ್ ಅಲ್ಲಿ ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ಬೇಕಂತ ನಿಮಗೆ ಏನ್ ಬೇಕೋ ಆ ಹೆಸರನ್ನ ಇಟ್ಕೊಳ್ಳಿ. ಇದಾದ್ಮೇಲೆ ಡೈರೆಕ್ಟ್ ಆಗಿ ಕನ್ವರ್ಷನ್ ಎಲ್ಲಿ ಮಾಡ್ತಾ ಇದ್ದಾರೆ, ನಿಮ್ದಾದಂತ ಲ್ಯಾಂಡಿಂಗ್ ಪೇಜ್ ಇರ್ಬೋದು, ನಿಮ್ದಾದಂತ ವೆಬ್ಸೈಟ್ ಇರ್ಬೋದು, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವಾಟ್ಸ್ಆಪ್ ಅಲ್ಲಿ ನೀವಾದ್ರೂ ಲಿಂಕ್ ಗಳನ್ನ ಕಳಿಸ್ತೀನಿ ಅಂದ್ರೆ ವಾಟ್ಸ್ಆಪ್ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ವೆಬ್ಸೈಟ್ ಮೇಲೆ ನಾನು ಎಲ್ಲ ಸೆಲ್ ಮಾಡ್ತೀನಿ ಅಂತಂದಾಗ ನೀವು ವೆಬ್ಸೈಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ವೆಬ್ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ಬಂದು ಕನ್ವರ್ಷನ್ ಇವೆಂಟ್ ಏನಿದೆ, ನ್ಯೂ ಸ್ಟೂಡೆಂಟ್, ಆಡ್ ಟು ಕಾರ್ಟ್, ಡೊನೇಟ್, ಅವರು ಆ ಒಂದು ಪರ್ಟಿಕ್ಯುಲರ್ ಇದ್ರ ಮೇಲೆ ಯಾವ ಆಕ್ಷನ್ ತಗೋತಾರೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಇದಕ್ಕಿಂತ ಮುಂಚೆ ನೀವು ಕನ್ವರ್ಷನ್ ಇವೆಂಟ್ ನ ನೀವು ಬ್ಯಾಕ್ ಎಂಡ್ ಅಲ್ಲಿ ಕ್ರಿಯೇಟ್ ಮಾಡಿರ್ಬೇಕು. ಆ ಕ್ರಿಯೇಟ್ ಮಾಡಿರೋ ಇವೆಂಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಓಕೆ, ಇದಾದ್ಮೇಲೆ ಶೆಡ್ಯೂಲ್ ಸ್ಟಾರ್ಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಎಂಡ್ ಡೇಟ್ ನಿಮ್ಗೆ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಡೇಟ್ ಇಂದ ಇನ್ ಪರ್ಟಿಕ್ಯುಲರ್ ವರ್ಗು ಮಾತ್ರ ಈ ಒಂದು ಸೇಲ್ಸ್ ಪ್ರಮೋಷನ್ ನಡೀಲಿ ಅಂತ ನಿಮ್ಮ ಉದ್ದೇಶ ಆಗಿದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನಾನು ಇದನ್ನ 30 ಅಂತ ತಗೋತೀನಿ. 15/2023 35/2023 ಈ ಒಂದು ಕನ್ವರ್ಷನ್ ಆಡ್ ನಡೀಲಿ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ ಆಡಿಯನ್ಸ್ ಅಂತ ಇದೆ, ಡಿಫೈನ್ ಹೂ ಯು ವಾಂಟ್ ಟು ಸಿ ಯುವರ್ ಆಡ್ಸ್, ಯಾರಿಗೆ ನಿಮ್ಮ ಆಡ್ ನ ತೋರಿಸ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಕೇಳ್ತಾ ಇದಾರೆ. ಸೊ ಸೇವ್ಡ್ ಆಡಿಯನ್ಸ್ ಅಂತಂದ್ರೆ ಆಲ್ರೆಡಿ ಕ್ರಿಯೇಟ್ ಆಗಿರುವಂತ ಆಡಿಯನ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನ್ಯೂ ಆಡಿಯನ್ಸ್ ಅಂದ್ರೆ ನಿಮ್ಮ ಎಲ್ಲಾ ಆಡಿಯನ್ಸ್ ನ ನೀವು ಹೊಸ ನಿಮ್ಮ ಪ್ರಾಡಕ್ಟ್ ನ ಸರ್ವಿಸ್ ನ ಯಾರು ಕೊಂಡ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೋ ಅವ್ರನ್ನ ಇಲ್ಲಿ ಡೀಟೇಲ್ ಆಗಿ ನೀವು ಟಾರ್ಗೆಟ್ ಮಾಡ್ಬೋದು. ಹೌ ಟು ಕ್ರಿಯೇಟ್ ಯುವರ್ ಆಡಿಯನ್ಸ್ ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನ ರೆಫರ್ ಮಾಡಿ, ಪೋರ್ಟಲ್ ಅಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡಿರ್ತೀವಿ. ಸೊ ಅದನ್ನ ರೆಫರ್ ಮಾಡ್ಕೊಂಡು ನಿಮ್ಮ ಆಡಿಯನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವಾಗ ನೀವು ಆಡಿಯನ್ಸ್ ನ ಕ್ರಿಯೇಟ್ ಮಾಡ್ಕೋತೀರೋ ಆ ಆಡಿಯನ್ಸ್ ನೀವು ಸೇವ್ ಕೂಡ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೋದು, ಇಲ್ಲಿ ಆ ಸೇವ್ಡ್ ಆಡಿಯನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಸೇವ್ಡ್ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಆಡಿಯನ್ಸ್ ಅಂತ ಬಂದಿದೆ, ಈ ಕ್ಲಿಕ್ ಮಾಡಿ
ನನಗೆ ಯಾವ್ದು ಬೇಕೋ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಗಾಂಧಾರಿ ವಿದ್ಯಾ ಆಡಿಯನ್ಸ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಸಣ್ಣ ಚಿಕ್ಕ ಮಕ್ಕಳಿಗೆ 6 ರಿಂದ 14 ವರ್ಷದ ಮಕ್ಕಳಿಗೆ ಕೊಡುವಂತ ಒಂದು ವಿದ್ಯೆ ಆಗಿದೆ. ಇದರ ಬಗ್ಗೆ ನಾನು ಕೋರ್ಸ್ ಪ್ರಮೋಷನ್ ಮಾಡಬೇಕು, ಇದ್ರ ಸೆಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಾನು ಆ ಆಡಿಯನ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆಡಿಯನ್ಸ್ ಆಲ್ರೆಡಿ ಬಂದಿರುತ್ತೆ, ಅದು ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಟೋಟಲ್ ರೀಚ್ ಎಷ್ಟಿದೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ಇಲ್ಲಿ ಫೇರ್ಲಿ ಬ್ರಾಡ್ ಅಂತ ಇದೆ. ಸೊ ಎಸ್ಟಿಮೇಟೆಡ್ ಆಡಿಯನ್ಸ್ ಸೈಸ್ 4 ಲ್ಯಾಕ್ 64 ಲ್ಯಾಕ್ 44 ಕ್ರೋರ್ 64 ಲ್ಯಾಕ್ ಇದೆ. ಓಕೆ, ಆಲ್ ಓವರ್ ಇಂಡಿಯಾ ಟಾರ್ಗೆಟ್ ಮಾಡಿರೋದ್ರಿಂದ ಇದು ಓಪನ್ ಆಗಿದೆ. ಇದನ್ನ ಬೇಕಂದ್ರೆ ನಾರೇ ಕೂಡ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡಿ ಇಂಡಿಯಾ ಅಂತ ಇದೆ, 18 to 65, ಜೆಂಡರ್ ಎಲ್ಲ. ಇಲ್ಲಿ ನೀವು ಒನ್ ಬೈ ಒನ್ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕಲಿ ಇದನ್ನ ಮಿನಿಮೈಸ್ ಮಾಡ್ತಾ ಹೋಗ್ಬೋದು. ಇದು ಎಷ್ಟು ನ್ಯಾರೋ ಡೌನ್ ಮಾಡ್ತೀರಾ ಅಷ್ಟು ಲೇಸರ್ ಫೋಕಸ್ಡ್ ಆಗಿ ಟಾರ್ಗೆಟ್ ಆಗುತ್ತೆ. ಅದರಿಂದ ನಿಮ್ಮ ಇಲ್ಲಿ ಎಸ್ಟಿಮೇಟೆಡ್ ಆಡಿಯನ್ಸ್ ಸೈಜ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಡೀಟೇಲ್ ಟಾರ್ಗೆಟಿಂಗ್ ಕೂಡ ನೀವು ಇಲ್ಲಿ ಕೊಡಬಹುದು. ಇಲ್ಲಿ ನೋಡಿ ಪೇರೆಂಟ್ಸ್ ಅಂತ ಕೊಟ್ಟಿದ್ದೀವಿ, ಪೇರೆಂಟ್ಸ್ ವಿತ್ ಪ್ರೈಮರಿ ಸ್ಕೂಲ್ ಏಜ್ ಚಿಲ್ಡ್ರನ್ 6 to 8 ಇಯರ್ಸ್, ಪೇರೆಂಟ್ಸ್ ವಿತ್ ಟೀನೇಜರ್ಸ್. ಓಕೆ, ಈ ಡೀಟೇಲ್ ಟಾರ್ಗೆಟಿಂಗ್ ಅಲ್ಲಿ ಇನ್ನೂ ಕೆಲವೊಂದು ಡೆಮೋಗ್ರಾಫಿಕ್ಸ್ ಗಳನ್ನ ಹಾಕಿ ನೀವು ಒಂದು ಲೇಸರ್ ಫೋಕಸ್ಡ್ ಆಡಿಯನ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಪ್ಲೇಸ್ಮೆಂಟ್ ಅಂತ ಬಂದಾಗ ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ ಅಂತ ಇದೆ, ಇದನ್ನೇ ಇಡಿ. ಯಾಕಂದ್ರೆ ನೀವು ಫ್ರೆಶರ್ ಆಗಿರೋದ್ರಿಂದ ಲೆಟ್ ಫೇಸ್ಬುಕ್ ಡಿಸೈಡ್ ನಿಮ್ಮ ಪೇಜ್ ಮೇಲೆ ಯಾವ ತರ ಜನ ಬಿಹೇವ್ ಮಾಡ್ತಾ ಇದಾರೆ, ಯಾರಿಗೆ ಇದನ್ನ ತೋರಿಸಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅನ್ನೋದನ್ನ ಅಲ್ಗೋರಿದಮ್ ಏನ್ ಮಾಡುತ್ತೆ, ತನ್ನಿಂದ ತಾನೇ ಇದನ್ನ ಪ್ರೆಡಿಕ್ಟ್ ಮಾಡಿ ಸರಿಯಾದ ಜನರಿಗೆ ಇದನ್ನ ತೋರಿಸೋದಕ್ಕೆ ಸಹಾಯ ಮಾಡುತ್ತೆ. ಆಪ್ಟಿಮೈಸೇಷನ್ ಫಾರ್ ಆಡ್ ಡೆಲಿವರಿ, ಇದನ್ನು ಕೂಡ ಮುಟ್ಟೋದಕ್ಕೆ ಹೋಗ್ಬೇಡಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಹೈಲೈಟ್ ಆಗಿರೋ ಬಟನ್ ಆಡ್ ಮೇಲೆ ಬಂದಿದೆ. ಓಕೆ, ಈ ಆಡ್ ಮೇಲೆ ಬಂದಾಗ ನೀವೇನ್ ಮಾಡ್ಬೇಕು, ಆಡ್ ನ ಹೆಸರು ಕೂಡ ಆಡ್ಬೋದು, ಟೆಸ್ಟ್ ಆಡ್ ಅಂತ ಕೊಡ್ತೀನಿ ನಾನು. ಟೆಸ್ಟ್ ಆಡ್ ಇಲ್ಲಿ ಕೆಳಗಡೆ ಬಂದು ಫೇಸ್ಬುಕ್ ಪೇಜ್ ಯಾವ್ದು ಬೇಕು, ಯಾವ ಫೇಸ್ಬುಕ್ ಪೇಜ್ ಮೇಲೆ ಈ ಆಡ್ ರನ್ ಮಾಡ್ಬೇಕು ಅಂತ ಕೇಳ್ತಾ ಇದೆ. ಫೇಸ್ಬುಕ್ ಪೇಜ್ ನಾವು ಯಾಕೆ ಕ್ರಿಯೇಟ್ ಮಾಡ್ಬೇಕು, ನಮ್ದು ಯಾವ್ದು ಬಿಸ್ನೆಸ್ ಇಲ್ಲ, ಯಾವ್ದು ಅಕೌಂಟ್ ಇಲ್ಲ ಅಂತ ಕೇಳಿದ್ರೆ ಇದು ಅದಕ್ಕೆ ಸರಿಯಾದ ಉತ್ತರ. ನೀವು ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡದೇ ಇದ್ರೆ ನಿಮಗೆ ಆಡ್ ನ ರನ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಒಂದು ಫೇಸ್ಬುಕ್ ಪೇಜ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಬಿಸ್ನೆಸ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಆ ಬಿಸ್ನೆಸ್ ಪೇಜ್ ನ ಇಲ್ಲಿ ಕೊಡ್ಬೇಕಾಗತ್ತೆ. ಆಮೇಲೆ ಅದೇ ಪೇಜ್ ನ ನೀವು ಅದೇ ಪೇಜ್ ನ ನೀವು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡ್ಕೊಂಡಾಗ ಆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸೈಮಲ್ಟೇನಿಯಸ್ಲಿ ಆಡ್ ರನ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ನನ್ನ ಫೇಸ್ಬುಕ್ ಪೇಜ್ ಕೊಟ್ಟಿದ್ದೀನಿ, ಅದೇ ತರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಲಿಂಕ್ ಆಗಿರೋದನ್ನ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಆಡ್ ಸೆಟಪ್ ಅಂತ ಇದೆ, ಕ್ರಿಯೇಟ್ ಆಡ್, ಮ್ಯಾನ್ಯುಯಲ್ ಅಪ್ಲೋಡ್ ಇದೆ, ಸಿಂಗಲ್ ಇಮೇಜ್ ಆರ್ ವಿಡಿಯೋ ಇದೆ. ಓಕೆ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿ ಕೆಳಗಡೆ ಹೋದ್ರೆ ಆಡ್ ಕ್ರಿಯೇಟಿವ್ ಅಂತ ಬಂತು. ಈ ಆಡ್ ಕ್ರಿಯೇಟಿವ್ ಅಂತ ಬಂದಲ್ಲಿ ಆಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಡ್ ಇಮೇಜ್ ಅಂತ ಬರುತ್ತೆ ಅಥವಾ ಆಡ್ ವಿಡಿಯೋ ಅಂತ ಬರುತ್ತೆ. ಓಕೆ, ಇಲ್ಲಿ ಆಡ್ ಇಮೇಜ್ ಅಂತ ಕೊಟ್ರೆ ನೀವು ಗ್ಯಾಲರಿ ಹೋಗ್ತೀರಾ, ವಿಡಿಯೋ ಅಂತ ಕೊಟ್ರು ಕೂಡ ಗ್ಯಾಲರಿಗೆ ಬರ್ತೀರಾ ಡೆಫಿನೆಟ್ಲಿ. ಇವಾಗ ಇಲ್ಲಿ ಯಾವ ಪರ್ಟಿಕ್ಯುಲರ್ ಇಮೇಜ್ ನಿಮಗೆ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಹೈರಿಂಗ್ ಅಂತ ಇದೆ, ನಾನು ಇದನ್ನ ಚೂಸ್ ಮಾಡ್ತೀನಿ, ಇದನ್ನ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಮಗೆ ಹೈರಿಂಗ್ ಮಾಡ್ಬೇಕಾಗಿರೋದ್ರಿಂದ ಒಂದು ನಮ್ಮ ಹತ್ರ ವೇಕೆನ್ಸಿ ಇತ್ತು, ಸೊ ಅದರ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾನು ಇಲ್ಲಿ ಹಾಕಿ ಇದನ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಬಂದಾದ್ಮೇಲೆ ಒರಿಜಿನಲ್ ಆ್ಯಂಡ್ ರೆಕಮೆಂಡೆಡ್ ಎರಡು ಕೊಡ್ತಾ ಇದ್ದಾರೆ ಇಲ್ಲಿ, 1:1, 9:16, 1.91:1 ಅಂತ ಕೊಡ್ತಿದ್ದಾರೆ. ಓಕೆ, ಎಲ್ಲಾದ್ರೂ ನಿಮಗೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅದು ಸರಿಯಾಗಿ ಫಿಟ್ ಆಗ್ತಾ ಇಲ್ಲ ಅಂದ್ರೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸೆಕ್ಷನ್ ತೋರಿಸ್ಬೇಕು ಅಂತ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಇಷ್ಟು ತೋರಿಸಿದ್ರೆ ಸಾಕು ಅಂತ ಅನ್ಸಿದ್ರೆ ಅಪ್ಲೈ ಮಾಡಿದ್ರೆ ಅದಷ್ಟು ಮಾತ್ರ ಕಾಣಿಸುತ್ತೆ, ವಿ ಆರ್ ಹೈರಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್. ಓಕೆ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತರ ಇದು ಕಾಣಿಸ್ತಾ ಇರುತ್ತೆ, ರೈಟ್ ಕಾಲಮ್ ಸರ್ಚ್ ಅಲ್ಲಿ, ಸ್ಟೋರೀಸ್ ಅಂಡ್ ರೀಲ್ಸ್ ಅಲ್ಲಿ ಈ ತರ ಕಾಣಿಸುತ್ತೆ, ಫೀಡ್ಸ್ ಇನ್ ಸ್ಟ್ರೀಮ್ ಫಾರ್ ಇನ್ ಸ್ಟ್ರೀಮ್ ಆಡ್ಸ್ ಫಾರ್ ವಿಡಿಯೋಸ್ ಅಂಡ್ ರೀಲ್ಸ್ ಅಲ್ಲಿ ಈ ತರ ಕಾಣಿಸುತ್ತೆ. ಓಕೆ, ಈ ತರ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನಾಗುತ್ತೆ, ಅಲೋ ಅನೌನ್ಸ್ಮೆಂಟ್ ಅಂತ ಇದೆ. ನಿಮ್ಮ ಇಮೇಜ್ ಕ್ವಾಲಿಟಿ ಅಷ್ಟೊಂದು ಸರಿಯಾಗಿರದಿದ್ರೆ ಈ ಫೇಸ್ಬುಕ್ ಅಲ್ಗೋರಿದಮ್ ಏನ್ ಮಾಡುತ್ತೆ, ಫೇಸ್ಬುಕ್ ಪ್ಲಾಟ್ಫಾರ್ಮ್ ಅದು ಆ ಇಮೇಜ್ ನ ಅನೌನ್ಸ್ ಮಾಡಿ ಕೊಡುತ್ತೆ. ಹಾಗಾಗಿ ಇದನ್ನ ಡನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟ ಆದ್ಮೇಲೆ ನಿಮ್ಮ ಹತ್ರ ಇವಾಗ ಮೀಡಿಯಾ ಬಂತು. ಓಕೆ, ಈ ಮೀಡಿಯಾ ಬಂದಾಗ ಇಲ್ಲಿ ಪ್ರೈಮರಿ ಟೆಕ್ಸ್ಟ್ ಅಂತ ಇದೆ. ಈ ಪ್ರೈಮರಿ ಟೆಕ್ಸ್ಟ್ ಏನು ಅಂದ್ರೆ ನಿಮ್ಮ ಇಮೇಜ್ ಮೇಲೆ ಕಾಣಿಸುವಂತ ಟೆಕ್ಸ್ಟ್ ಗೆ ಪ್ರೈಮರಿ ಟೆಕ್ಸ್ಟ್ ಅಂತಾರೆ. ಓಕೆ, ಇಲ್ಲಿ ಆಲ್ರೆಡಿ ಹೌ ಟು ರೈಟ್ ಅ ವಿನ್ನಿಂಗ್ ಆಡ್ ಕಾಪಿ ಅನ್ನೋ ಒಂದು ವಿಡಿಯೋನ ಹಾಕಿದೀವಿ. ಆ ವಿನ್ನಿಂಗ್ ಆಡ್ ಕಾಪಿ ವಿಡಿಯೋನ ಹೇಗೆ ಬರಿಬೇಕು ಅನ್ನೋದನ್ನ ನೋಡ್ಕೊಂಡು ಅರ್ಥ ಮಾಡಿಕೊಂಡು ಅದ್ರ ಮೂಲಕ ನೀವು ಆ ಒಂದು ಟೆಕ್ಸ್ಟ್ ನ ಬರೆದು ಇದ್ರ ಮೇಲೆ ಹಾಕಿ. ಯಾಕಂದ್ರೆ ಪೋಸ್ಟರ್ ನ ಕ್ರಿಯೇಟ್ ಮಾಡೋ ಒಂದೇ ಒಂದು ಉದ್ದೇಶ ಏನಿರುತ್ತೆ ಅಂದ್ರೆ ಜನ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಆಡ್ ನ ನೋಡಿ ನಿಂತ್ಕೊಳ್ಳಿ ಅಂತ. ಓಕೆ, ಜನ ನಿಂತ್ಕೊಂಡಾದ್ಮೇಲೆ ಅವ್ರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದಾಗ ನಿಮ್ಮ ಪ್ರೈಮರಿ ಕಂಟೆಂಟ್ ನ ಓದ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಹೈರಿಂಗ್ ಫಾರ್
digital marketing executives ಇದನ್ನ ಟೈಪ್ ಮಾಡಿ ಜಾಬ್ ಲೊಕೇಶನ್ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕಂಟೆಂಟ್ ನೀವು ಇಲ್ಲಿ ಹಾಕ್ಬೋದು ಕಂಟೆಂಟ್ಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2000 ವರ್ಡ್ಸ್ ವರ್ಗೂ ಲಿಮಿಟ್ ಇರುತ್ತೆ ಬಟ್ ಪ್ರೆಫರೇಬಲಿ ನಿಮ್ಮ ಒಂದು ಆಡ್ ಕಾಪಿ 250 ವರ್ಡ್ಸ್ ಒಳಗಡೆ ಇದ್ರೆ ಒಳ್ಳೇದು ಸಾರಿ 250 ಕ್ಯಾರೆಕ್ಟರ್ಸ್ ಒಳಗಡೆ ಇದ್ರೆ ಒಳ್ಳೇದು ಓಕೆ ತುಂಬಾ ಲೆಂದಿ ಆದಂತ ಆಡ್ ಕಾಪಿ ಬರೆಯೋದಕ್ಕೆ ಹೋಗ್ಬಿಡಿ ನಿಮ್ಮ ಹತ್ರ ಲ್ಯಾಂಡಿಂಗ್ ಪೇಜ್ ಇಲ್ಲದೆ ಇದ್ರೆ ಡೆಫಿನೆಟ್ಲಿ ಇದರಲ್ಲಿ ಒಂದು ಲೆಂದಿ ಆದಂತ ಆಡ್ ಕಾಪಿನ ನೀವು ಬರೀಬಹುದು ಓಕೆ ಸೊ ಇಷ್ಟು ಮಾಡಿ ನೀವು ಕೆಳಗೆ ಬಂದು ಇಲ್ಲಿ ಹೆಡ್ಲೈನ್ ಎಲ್ಲಿ ಬರುತ್ತೆ ಅಂದ್ರೆ ಈ ಇಮೇಜ್ ಕೆಳಗಡೆ ಹೆಡ್ಲೈನ್ ಬರುತ್ತೆ ಓಕೆ ಆ ಹೆಡ್ಲೈನ್ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ಹೆಡ್ಲೈನ್ ಅಲ್ಲಿ ವರ್ಕ್ ಇನ್ ಯೋರ್ ಹೋಮ್ ಟೌನ್ ಅಂತ ಕೊಡ್ತೀನಿ ಆಮೇಲೆ ಕೆಳಗಡೆ ಅಪ್ಲೈ ನೌ ಓಕೆ ಇದು ಎರಡು ಬಂತು ಅಂದ್ರೆ ಈ ಇಮೇಜ್ ಕೆಳಗಡೆ ಎಕ್ಸಾಕ್ಟ್ಲಿ ಇಲ್ಲಿ ಈ ಬಟನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ಬಟನ್ ಇರುತ್ತೆ ಆ ಬಟನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದು ಬಂದಿರುತ್ತೆ ಓಕೆ ಸೊ ಇಷ್ಟಾದ್ಮೇಲೆ ಕಾಲ್ ಟು ಆಕ್ಷನ್ ಅಂತ ಕೇಳ್ತಾ ಇದೆ ಈ ಬಟನ್ ಏನ್ ಬಂದಿರುತ್ತೆ ಪ್ರತಿಯೊಂದು ಆಡ್ ಕೆಳಗಡೆ ಆ ಬಟನ್ ಕಾಲ್ ಟು ಆಕ್ಷನ್ ಬಂದು ಡೌನ್ಲೋಡ್ ಗೆಟ್ ಆಫರ್ ಸಬ್ಮಿಟ್ ಲಿಸನ್ ನೌ ಆರ್ಡರ್ ನೌ ಸಾಕಷ್ಟು ಇದೆ ಇಲ್ಲಿ ನೀವು ಏನೇನ ಕೇಳ್ತಾ ಇದ್ರು ನೀವು ಯಾವ ತರದ ಆಡ್ ನ ಸೆಟ್ ಮಾಡಿರ್ತೀರ ಅಂದ್ರೆ ಆಡ್ ಆಬ್ಜೆಕ್ಟಿವ್ ನ ಏನ್ ಚೂಸ್ ಮಾಡಿರ್ತೀರ ಅದ್ರ ಮೇಲೆ ಇಲ್ಲಿ ಆಪ್ಷನ್ ಬಂದಿದೆ ಲರ್ನ್ ಮೋರ್ ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಇವಾಗ ವೆಬ್ಸೈಟ್ ಯಾವ್ದ್ರ ಮೇಲೆ ಹೋಗ್ಬೇಕು ಆ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅವ್ರು ಎಲ್ಲಿ ಹೋಗಿ ಅದನ್ನ ಪರ್ಚೇಸ್ ಮಾಡ್ಬೇಕು ನಾವು ಕನ್ವರ್ಷನ್ ಆಡ್ ತಗೊಂಡಿದ್ವಿ ಆಬ್ಜೆಕ್ಟಿವ್ ನ ಓಕೆ ಇವಾಗ ಇಲ್ಲಿಂದ ಅವ್ರು ಎಲ್ಲಿ ಹೋಗ್ಬಿಟ್ಟು ತಮ್ಮ ನಿಮ್ಮ ಪ್ರಾಡಕ್ಟ್ ನ ಅಥವಾ ಸರ್ವಿಸ್ ನ ಪರ್ಚೇಸಿಂಗ್ ಮಾಡ್ಬೇಕು ಅನ್ನೋ ಒಂದು ಲಿಂಕ್ ನ ಇಲ್ಲಿ ಶೇರ್ ಮಾಡ್ಬೇಕಾಗತ್ತೆ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ನಾನು www. ಓಕೆ ಸೊ ಇಷ್ಟು ಮಾಡಿ ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಟ್ರ್ಯಾಕಿಂಗ್ ವೆಬ್ಸೈಟ್ ಇವೆಂಟ್ಸ್ ಅಂತ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದ್ರೆ ಈ ಪಿಕ್ಸೆಲ್ ಕೋಡ್ ಏನಿರುತ್ತೆ ಆ ಪಿಕ್ಸೆಲ್ ಕೋಡ್ ನಿಮ್ಮ ವೆಬ್ಸೈಟ್ ಮೇಲೆ ಎಲ್ಲಾ ಇವೆಂಟ್ ಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಯುವರ್ ಮೆಟಾ ಪಿಕ್ಸೆಲ್ ಇಸ್ ನಾಟ್ ಆಕ್ಟಿವ್ ಯಾಕಂದ್ರೆ ನಾನು ಈ ಒಂದು ವೆಬ್ಸೈಟ್ ಮೇಲೆ ಇಲ್ಲಿ ಕೊಟ್ಟಿರುವಂತ ವೆಬ್ಸೈಟ್ ಮೇಲೆ ನನ್ನ ಮೆಟಾ ಪಿಕ್ಸೆಲ್ ನ ಇಂಟಿಗ್ರೇಟ್ ಮಾಡಿಲ್ಲ ಹಾಗಾಗಿ ಇದು ಅಲ್ಲಿ ಬರ್ತಾ ಇಲ್ಲ ಓಕೆ ಸೊ ನೀವು ನಿಮ್ಮ ಮೆಟಾ ಪಿಕ್ಸೆಲ್ ನ ಇಂಟಿಗ್ರೇಟ್ ಮಾಡಿದ್ಮೇಲೆ ನಿಮ್ಮ ಏನೇನು ಟ್ರ್ಯಾಕ್ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಸೊ ಮೆಟಾ ಪಿಕ್ಸೆಲ್ ನ ಯಾವ ತರ ಇಂಟಿಗ್ರೇಟ್ ಮಾಡ್ಬೇಕು ಅನ್ನೋದು ಕೂಡ ಇನ್ನೊಂದು ವಿಡಿಯೋನ ಮಾಡಿರ್ತೀವಿ ಅದನ್ನ ರೆಫರ್ ಮಾಡ್ಕೊಂಡು ನಿಮ್ಮ ಮೆಟಾ ಪಿಕ್ಸೆಲ್ ನ ಅದ್ರ ಮೇಲೆ ಇಂಟಿಗ್ರೇಟ್ ಮಾಡ್ಕೋಬಹುದು ನೀವು ಓಕೆ ಸೊ ಇಷ್ಟು ಮಾಡಿ ನೀವು ಪಬ್ಲಿಷ್ ಅಂತ ಕೊಟ್ಟಾಗ ಇದೇನಾಗುತ್ತೆ ಸಮ್ ಐಟಮ್ಸ್ ನಾಟ್ ಪಬ್ಲಿಷ್ ಒನ್ ಆಡ್ ಸೆಟ್ ಅಂಡ್ ಒನ್ ಆಡ್ ವರ್ಂಟ್ ಪಬ್ಲಿಷ್ ಬಿಕಾಸ್ ಆಫ್ ಎರರ್ಸ್ ಆಲ್ ಅದರ್ ಐಟಮ್ಸ್ ವರ್ ಪಬ್ಲಿಷ್ಡ್ ಸೊ ಇಲ್ಲಿ ಎರರ್ ಏನಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ನೀವು ರೆಫರ್ ಮಾಡ್ಕೋಬಹುದು ಎಲ್ಲಾದರೂ ಅಡ್ವಾನ್ಸ್ ಪ್ರಿವ್ಯೂ ಪ್ರಿವ್ಯೂ ಅಲ್ಲಿ ಬಂದಾಗ ಇಲ್ಲಿ ಎಲ್ಲಾ ಡೀಟೇಲ್ಸ್ ಎಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದೆಲ್ಲ ಇಲ್ಲಿ ತೋರಿಸಿರ್ತಾರೆ ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಆಪ್ಸ್ ಅಂಡ್ ಸೈಟ್ಸ್ ಓಕೆ ನೇಟಿವ್ ಬ್ಯಾನರ್ ಇಂಟರ್ಸ್ಟಿಷಿಯಲ್ ರಿವಾರ್ಡೆಡ್ ವಿಡಿಯೋಸ್ ಇನ್ಸ್ಟ್ರೀಮ್ ವಿಡಿಯೋಸ್ ಇಲ್ಲಿ ಇದು ಆಡ್ ರನ್ ಆಗಲ್ಲ ಅಂತ ತೋರಿಸ್ತಾರೆ ಓಕೆ ಸೊ ನೀವು ಇವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಐದರ್ ಯು ಕ್ರಿಯೇಟ್ ಯುವರ್ ಆಡ್ ಕ್ರಿಯೇಟಿವ್ಸ್ ಮ್ಯಾಚಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸಸ್ ಆರ್ ಆಡ್ ಸೆಟ್ ಅಲ್ಲಿ ಬಂದು ಕೆಲವೊಂದು ಜಾಗಗಳಿಗೆ ಮಾತ್ರ ನಿಮ್ಮ ಆಡ್ ನ ತೋರಿಸೋದಕ್ಕೆ ನೀವು ಮಿನಿಮೈಸ್ ಇದು ಮಾಡ್ಕೋಬಹುದು ಓಕೆ ದ ಸ್ಟಾರ್ಟ್ ಡೇಟ್ ಈಸ್ ಇನ್ ದ ಪಾಸ್ಟ್ ಓಕೆ ಸೊ ಲೆಟ್ ಮೀ ಚೇಂಜ್ ದ ಸ್ಟಾರ್ಟ್ ಡೇಟ್ 3ನೇ ತಾರೀಕು ಹಾಕಿರ್ತೀನಿ ಹೋಯ್ತಿವಾಗ ಓಕೆ ನೌ ಲೆಟ್ಸ್ ಟ್ರೈ ಯಾವ್ದಾದ್ರು ಒಂದು ಜಾಗದಲ್ಲಿ ಅದು ತಪ್ಪಿದ್ರು ಕೂಡ ಸೆಟಪ್ ಯರ್ ಮಲ್ಟ್ ಓಕೆ ಇಲ್ಲಿ ನೋಡಿ ವೆರಿಫೈಯಿಂಗ್ ಯುವರ್ ಚೇಂಜಸ್ ಅ ಪಿಕ್ಸೆಲ್ ಇಸ್ ರಿಕ್ವೈರ್ಡ್ ಟು ರನ್ ದಿಸ್ ಕ್ಯಾಂಪೇನ್ ಸೆಲೆಕ್ಟ್ ಅ ಪಿಕ್ಸೆಲ್ ದಟ್ ಯು ವಾಂಟ್ ಟು ಯೂಸ್ ಓಕೆ ಇವಾಗ ನಾನು ಪಿಕ್ಸೆಲ್ ನ ಸೆಲೆಕ್ಟ್ ಮಾಡಿರೋದ್ರಿಂದ ಈ ಪಿಕ್ಸೆಲ್ ಕನ್ವರ್ಷನ್ ಆಗ್ತಾ ಇಲ್ಲ ಓಕೆ ಸೊ ಹಾಗಾಗಿ ಈ ಪಿಕ್ಸೆಲ್ ನಾನು ಆಡ್ ಮಾಡ್ಕೊಂಡು ಆದ್ಮೇಲೆ ಈ ಒಂದು ಆಡ್ ನ ರನ್ ಮಾಡ್ಬೋದು ಇಲ್ಲಾಂದ್ರೆ ಈ ಆಡ್ ರನ್ ಮಾಡಕ್ ಆಗಲ್ಲ ಯಾಕಂದ್ರೆ ಇಲ್ಲಿ ಕನ್ವರ್ಷನ್ ಇವೆಂಟ್ ನ ನಾವು ಚೂಸ್ ಮಾಡ್ತಾ ಇದೀವಿ ಇವಾಗ ವಾಟ್ಸ್ಆಪ್ ಅಂಡ್ ವೆಬ್ ಅಂತ ಸಾರಿ ಮೆಸೆಂಜರ್ ಮೆಸೆಂಜರ್ ಅಂತ ಚೂಸ್ ಮಾಡ್ಕೊಂಡೆ ಅನ್ಕೊಳ್ಳಿ ಓಕೆ ಇವಾಗ ಏನಾಗುತ್ತೆ ಪಿಕ್ಸೆಲ್ ಬರೋದೇ ಇಲ್ಲ ಕೆಲ್ಸಕ್ಕೆಲ್ಲಿ ಆದ್ರೂ ಕೂಡ ವೆಬ್ಸೈಟ್ ಹೋಗಿರ್ಬಹುದು ಅದು ಎಸ್ ಡೆಫಿನೆಟ್ಲಿ ಅದೇ ಎರರ್ ಬರುತ್ತೆ ಪಿಕ್ಸೆಲ್ ಬೇಕೇ ಬೇಕಿದ್ದಕ್ಕೆ ಕನ್ವರ್ಷನ್ ಇವೆಂಟ್ ಅಲ್ಲಿ ಡೆಫಿನೆಟ್ಲಿ ಪಿಕ್ಸೆಲ್ ಬೇಕೇ ಬೇಕು ನಿಮಗೆ ಅದರಿಂದ ಈ ಒಂದು ಟೆಸ್ಟ್ ಆಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಮಿಸ್ಸಿಂಗ್ ಇಮೇಜ್ ಪ್ಲೀಸ್ ಸ್ಪೆಸಿಫೈ ಅನ್ ಇಮೇಜ್ ಟು ರನ್ ದಿಸ್ ಆಡ್ ಆಡ್ ಮೀಡಿಯಾ ಆಡ್ ಇಮೇಜ್ ಅಗೇನ್ ಐ ಆಮ್ ಹ್ಯಾರಿಂಗ್ ದ ಹ್ಯಾರಿಂಗ್ ಇಮೇಜ್ ತಗೋತಾ ಇದ್ದೀನಿ ಓಕೆ ಇದು ಬಂತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಎನ್ಹಾನ್ಸ್ ಡನ್ ಇಲ್ಲಿ ಇನ್ ಡ್ರಾಫ್ಟ್ ಅಂತ ತೋರಿಸ್ತಾ ಇದೆ ಇವಾಗ ಓಕೆ ಈ ಇನ್ ಡ್ರಾಫ್ಟ್ ತೋರಿಸ್ತಾ ಇರೋ
ಸ್ಟೇಟಸ್ ಚೇಂಜ್ ಆಗಬೇಕು, ಇನ್ ಪ್ರೊಸೆಸ್ ಅಂತ ಹೋಗ್ಬೇಕು. ಆ್ಯಡ್ ಪಬ್ಲಿಷ್ಡ್ ಪ್ರೊಸೆಸಿಂಗ್ ಅಂತ ಬಂತು ನೋಡಿ. ಇವಾಗ ಇದನ್ನು ಕೂಡ ನೀವು ಕ್ಲೋಸ್ ಮಾಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡಿ ಕ್ಯಾಂಪೇನ್ಸ್ ಆಡ್ ಸೆಟ್ಸ್ ಆಡ್ಸ್ ಅಂತ ಇದೆ. ಮತ್ತೆ ಕ್ಯಾಂಪೇನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಟೆಸ್ಟ್ ಕ್ಯಾಂಪೇನ್ ಮೇಲ್ಗಡೆ ಇದೆ, ನೋ ಆಡ್ಸ್ ಹೈಯೆಸ್ಟ್ ವಾಲ್ಯೂಮ್ ಅಂತ ತೋರಿಸ್ತಾ ಇದೆ. ಓಕೆ, ಇದು ಒಳಗಡೆ ನೀವು ಹೋದ್ರೆ ಆಡ್ಸ್ ಇನ್ಆಕ್ಟಿವ್, ಮತ್ತೆ ನೀವು ಆಡ್ಸ್ ಮೇಲೆ ಹೋಗಿ. ಇದು ಪ್ರೊಸೆಸಿಂಗ್ ಅಲ್ಲಿ, ಇದು ಯಾವಾಗ ಪ್ರೊಸೆಸಿಂಗ್ ನ ಮುಗಿಸಿ ಆಡ್ ಆಕ್ಟಿವ್ ಆಗುತ್ತೋ ಅವಾಗ ರೆಸ್ಟ್ ಆಲ್ ದ ಥಿಂಗ್ಸ್ ವಿಲ್ ಬಿ ಸೆಟಲ್ಡ್. ಓಕೆ, ಈ ಕ್ಯಾಂಪೇನ್ಸ್ ಅಲ್ಲಿ ನೋ ಆಡ್ಸ್ ಅಂತ ಇದೆಯಲ್ಲ, ಈ ಡೆಲಿವರಿ ಚೇಂಜ್ ಆಗ್ಬಿಟ್ಟು ಇದು ಆಕ್ಟಿವ್ ಅಂತ ಬರುತ್ತೆ. ಓಕೆ, ಸೊ ಹಾಗಾಗಿ ಇಷ್ಟೊಂದು ಸ್ಟೆಪ್ಸ್ ಗಳಿರುತ್ತೆ. ಯಾವುದೇ ಒಂದು ಆಡ್ ನ ಮಾಡಬೇಕು ಅಂದ್ರೆ ಕೂಡ ಸ್ಟೆಪ್ಸ್ ಗಳು ಸಾಕಷ್ಟು ಇರುತ್ತೆ. ನೀವು ಯಾವಾಗ ನಿಮ್ಮ ಒಂದು ಆಡ್ ಕಾಪಿ ಜೊತೆ ರೆಡಿ ಆಗ್ತೀರಾ, ನೀವೇನಾದರೂ ಹಾಟ್ ಸೀಟ್ ಅಲ್ಲಿ ಬಂದು ನಿಮ್ಮ ಆಡ್ ನ ಲಾಂಚ್ ಮಾಡೋದಕ್ಕೆ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಲೆಟ್ ಅಸ್ ನೋ, ವಿಲ್ ಹೆಲ್ಪ್ ಯು ವಿತ್ ದಟ್. ಓಕೆ, ಅದನ್ನ ಹೆಲ್ಪ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ ನಿಮ್ಮ ಕಂಪ್ಲೀಟ್ ಕ್ರಿಯೇಟಿವ್ಸ್ ರೆಡಿ ಇರಬೇಕು, ವಿಡಿಯೋಸ್ ಇದ್ರೆ ವಿಡಿಯೋಸ್ ರೆಡಿ ಇರಬೇಕು, ಅಂಡ್ ದೆನ್ ಯು ಶುಡ್ ಬಿ ರೆಡಿ ವಿತ್ ಯುವರ್ ಆಡ್ ಕಾಪಿ. ಓಕೆ, ವಿನ್ನಿಂಗ್ ಆಡ್ ಕಾಪಿ ರೆಡಿ ಇರಬೇಕು. ಈ ಮೂರು ರೆಡಿ ಇರಬೇಕು, ಪ್ಲಸ್ ನಿಮ್ದು ಕಸ್ಟಮರ್ ಪರ್ಸೋನ ಅಂದ್ರೆ ನಿಮ್ಮ ಯಾವ ತರದ ಕಸ್ಟಮರ್ಗೆ ಟಾರ್ಗೆಟ್ ಮಾಡ್ತೀರ ಅನ್ನೋ ಕ್ಲಾರಿಟಿ ನಿಮಗೆ ಇರಬೇಕು. ಇಷ್ಟು ಇದ್ದಾಗ ಲೆಟ್ ಅಸ್ ನೋ, ವಿಲ್ ಹೆಲ್ಪ್ ಯು ಸೆಟ್ ಅಪ್ ಯುವರ್ ಫಸ್ಟ್ ಆಡ್. ಓಕೆ, ಡೆಫಿನೆಟ್ಲಿ ಇದು ಎಲ್ರಿಗೂ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಬಟ್ ಎಲ್ಲ ಪ್ರೊಸೆಸ್ನು ಒಂದೇ ತರ ಇರುತ್ತೆ. ಓಕೆ, ಹಾಗಾಗಿ ನನಗೆ ಲೈವ್ ಅಲ್ಲಿ ಸಪೋರ್ಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಂದು ನೀವು ಎಷ್ಟು ಸ್ವಂತ ನೀವಾಗ ನೀವೇ ಟ್ರೈ ಮಾಡ್ತೀರಾ ಅಷ್ಟು ಡೀಪ್ ಆಗಿ ಅರ್ಥ ಆಗುತ್ತೆ, ಅಷ್ಟು ಬೇಗನೆ ನೀವು ಕೂಡ ರಿಸಲ್ಟ್ ನ ಕಂಡ್ಕೋಬಹುದು. ಓಕೆ, ಹಾಗಾಗಿ ಲೈವ್ ಹಾಟ್ ಸೀಟ್ ಅಲ್ಲಿ ಬಂದಾಗ ನಿಮಗೂ ಕೂಡ ಆ ಅವಕಾಶ ಸಿಕ್ಕಿರುತ್ತೆ. ಹಾಟ್ ಸೀಟ್ ಅಲ್ಲಿ ಬಂದಿಲ್ಲ ಅಂದ್ರೆ ನೀವು ರೆಕಾರ್ಡೆಡ್ ವಿಡಿಯೋಗಳನ್ನು ನೋಡಿ ಕೂಡ ನಿಮ್ಮ ಆಡ್ ನ ರನ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್.